ಸದಲಗ ಪಟ್ಟಣದಲ್ಲಿ ಇಂದು ಮತ್ತೊಂದು ಕೊರೋನಾ ಪಾಸಿಟಿವ್ ಪತ್ತೆ. ಸದಲಗ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರದ ಮಹಿಳೆಯೊಬ್ಬರಿಗೆ ಕೊರೋನಾ ಪಾಸಿಟಿವ್ ಕೇಸ್ ಕಂಡುಬಂದಿದೆ. ಸ್ಥಳಕ್ಕೆ ಸದಲಗ ಪ್ರಾಥಮಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಯಶೋಧಾ ಬಬ್ಲಿ ಮತ್ತು ಸಿಬ್ಬಂದಿ ಸಿದ್ದಪ್ಪ ಡ್ಯೂಟಿ ಬಂದು ಸಂಬಂಧಿಕರ ವಿಚಾರಣೆ ನಡೆಸಿ ಮನೆಯವರ ಮತ್ತು ಸಂಪರ್ಕದಲ್ಲಿದ್ದ ವ್ಯಕ್ತಿಗಳಿಗೆ ಹೋಮ್ ಕ್ವಾರಂಟೈನ್ ಮಾಡಲು ಸೂಚಿಸಿದರು. ನಂತರ ಪುರಸಭಾ ಸಿಬ್ಬಂದಿ ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳು ಪರಿಶೀಲಿಸಿ ಸ್ಥಳಕ್ಕೆ ಸ್ಯಾನಿಟೈಸ್ ಮತ್ತು ಪೌಡರ್ ಅನ್ನು ಹೊಡೆದು ಸ್ಥಳವನ್ನು ಸೀಲ್ ಡೌನ್ ಮಾಡಿದರು. ಈ ಸಂದರ್ಭದಲ್ಲಿ ಪ್ರಾಥಮಿಕ ಆಸ್ಪತ್ರೆ ವೈದ್ಯಾಧಿಕಾರಿ ಯಶೋಧಾ ಬಬ್ಲಿ, ಸಿಬ್ಬಂದಿ ಸಿದ್ದಪ್ಪ ಡ್ಯೂಟಿ, ಗ್ರಾಮ ಲೆಕ್ಕಾಧಿಕಾರಿ ಎಂಎ ನಾಗರಾಳೆ, ಪಿಬಿ ಗರ್ದಾಳೆ, ಸಂಜೀವ್ ಗುಡೆ, ಕುಮಾರ್ ಹಿರೇಮಠ್, ರೂಪೇಶ್ ಕರಂಗಳೆ, ಸಲೀಂ ಸನದಿ, ಅಕ್ಬರ್ ಸನದಿ, ವಿಜಯ್ ಕೊಕನೆ, ಮಹಾಂತೇಶ್ ದಡ್ಡಿ, ಸಂತೋಷ್ ನವಲೆ, ವಿನಾಯಕ್ ಮಾಳಗೆ, ಪ್ರವೀಣ್ ಮಾಳಗೆ, ತಾತ್ಯಾಸಾಬ್ ಮಾಳಗೆ, ವಿಜಯ್ ಗುಡೆ ಹಾಗೂ ಪುರಸಭಾ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು. ನಗರದ ಒಂದು ಮಹಿಳೆ ನಮ್ಮಲ್ಲಿ 20ನೇ ತಾರೀಕು ಹಾಸ್ಪಿಟ್ಲಿಗೆ ಬಂದಿತ್ತು ಸದಲಗ ಪಿಎಚ್ಸಿಗೆ. ಅಲ್ಲಿ ನಾವು ನೋಡಿ ಎಚ್ ಬಿ ಇದು ಮಾಡಿ ಮನೆ ಕಳಿಸಿದ್ವಿ ಟ್ರೀಟ್ಮೆಂಟ್ ಕೊಟ್ಟು. ಬಟ್ ಅದು ಮತ್ತೆ ಬುಧವಾರ ದಿನ ವಾಪಸ್ ಬಂದಿದ್ರು ಅವ್ರು, ಸಿವಿಯರ್ ಬ್ಲಡ್ಲೆಸ್ನೆಸ್ ಇತ್ತು. ಅದಕ್ಕಾಗಿ ಅವ್ರಿಗೆ ಚೆಕ್ ಮಾಡಿ ನೋಡಿಬಿಟ್ಟು ಚಿಕ್ಕೋಡಿಗೆ ರೆಫರ್ ಮಾಡಿದ್ವಿ ಜನರಲ್ ಹಾಸ್ಪಿಟ್ಲ್ಗೆ. ಅಲ್ಲಿ ರೆಫರ್ ಮಾಡಿದಾಗ ಅಲ್ಲಿ ಸ್ವಾಬ್ ಟೆಸ್ಟ್ ಮಾಡಿ ಅವ್ರನ್ನ ವೆಂಟಿಲೇಟರ್ ಇಲ್ಲದ ಕಾರಣ ಬೆಳಗಾವಿ ಬಿಮ್ಸ್ಗೆ ಕಳಿಸಿದ್ದಾರೆ. ಅಲ್ಲಿ ಕಳಿಸಿದಾಗ ಅಲ್ಲಿ ಅವರು ಏನೋ ಸ್ವಾಬ್ ಕಲೆಕ್ಟ್ ಮಾಡ್ಯಾರಂತ, ಬಟ್ ಇವತ್ತು ರಿಪೋರ್ಟ್ ಬಂದದ್ದು ಪಾಸಿಟಿವ್ ಅಂತೇಳಿ. ಅದಕ್ಕೆ ಇಲ್ಲಿ ಪ್ರೈಮರಿ ಮತ್ತು ಕಾಂಟ್ಯಾಕ್ಟ್ ಸೆಕೆಂಡ್ರಿ ಕಾಂಟ್ಯಾಕ್ಟ್ ಇದ್ದವ್ರನ್ನ ಈ ಏರಿಯಾ ಸೀಲ್ ಡೌನ್ ಮಾಡಿ ಕ್ವಾರಂಟೈನ್ ಮಾಡೋದು ಕೇಳಿದ್ರು. ಅದು ಅವ್ರು ಕ್ವಾರಂಟೈನ್ ಅಲ್ಲಿ ಇದ್ರೆ ನಿಮ್ಮಲ್ಲಿ ಚೆಕ್ ಮಾಡಿದ್ಮೇಲೆ ಕ್ವಾರಂಟೈನ್ ಅಲ್ಲಿ ಇಟ್ಟಿದ್ರು ಇಲ್ಲ? ಇಲ್ಲ, ರೆಫರ್ ಮಾಡಿದ್ರು. ರೆಫರ್ ಅಷ್ಟೇ ಮಾಡಿದ್ರು, ಬಟ್ ಅದು ಪಾಸಿಟಿವ್ ಅಂತ ಇವತ್ತು ಗೊತ್ತಿಲ್ಲ. ಇವತ್ತು ರಿಪೋರ್ಟ್, ಸ್ಲ್ಯಾಬ್ ಟೆಸ್ಟ್ ಮಾಡಿದ್ಮೇಲೆ ಇವತ್ತು ರಿಪೋರ್ಟ್.